ನಿತ್ಯ ಲಗಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ. ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಗೆ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದೀಯ ಮನೆ ಮದ್ದುಗಳನ್ನು ಹೇಳ್ತಾ ಬರ್ತಿದೆ. ಇವತ್ತು ನಾನು ಹೇಳ್ತಕ್ಕಂಥದ್ದು, ದೀರ್ಘಕಾಲೀನವಾದಂತಹ ಗಾಯ ಇದ್ರೆ ಅದನ್ನ ಮಾಯಿಸ್ತಕ್ಕಂಥದ್ದು ಹೇಗೆ? ಸಿಂಪಲ್ ಊನ್ ರೀ, ಚಿಕ್ಕದಾಗ ಒಂದು ಗಾಯ ಆಗಿರುತ್ತೆ. ಅಫ್ಕೋರ್ಸ್ ಇದಕ್ಕೆ ಡಯಾಬಿಟಿಸ್ ಇರಬಾರದು, ಅನೇಕದಂತಹ ಕ್ಲಾಸಸ್ ಇದೆ. ಜನರಲೈಸ್ಡ್ ಅಪ್ರೋಚ್ ಅಲ್ಲಿ ನಾವು ಇವತ್ತು ಮನೆ ಮದ್ದಿನ ಬಗ್ಗೆ ಚರ್ಚೆ ಮಾಡುವಾಗ, ದೀರ್ಘಕಾಲೀನವಾಗಿ ಒಂದು ಗಾಯ ಆಗಿದೆ ಅದು ಮಾಯ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ನಾವು ಅಯ್ಯೋ ಇದಕ್ಕೇನು ತೊಂದರೆ ಇಲ್ಲ ಬಿಡು, ನಾವು ಮನೆಯಲ್ಲಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ವಿ. ಇವತ್ತು ಹಾಗಲ್ಲ, ಅಷ್ಟು ಚಿಕ್ಕ ಗಾಯಕ್ಕೆ ಅನೇಕದಂತಹ ಕಾಳಜಿಯನ್ನು ಮಾಡತಕ್ಕಂಥ ಅನಿವಾರ್ಯತೆ, ಅವಶ್ಯಕತೆ ಬಂದಿದೆ. ಯಾಕೆಂದ್ರೆ ಮೈಕ್ರೋಬ್ಸು, ಅನೇಕದಂತಹ ಮ್ಯಾಕ್ರೋ ಆರ್ಗಾನಿಸಮ್ಸು ಅದನ್ನ ಆವರಿಸಿ ತೊಂದರೆಯನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ರೆಮಿಡಿ ಏನು? ಗಾಯ ಮಾಯ್ತಾ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇದೆ, ಇವೆಲ್ಲ ಫ್ಯಾಕ್ಟರ್ಸ್ನ ನಾವು ಒಂದು ಗಾಯ ಹೀಲ್ ಆಗ್ತಕ್ಕಂತಹ ಪದ್ಧತಿ ಪ್ರಕ್ರಿಯೆಗಳಲ್ಲಿ ನೋಡ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಮನೆಯಲ್ಲಿ ಇರತಕ್ಕಂಥ ಅನೇಕ ದ್ರವ್ಯಗಳು ನೀವು ಬಹಳ ಅವೈಜ್ಞಾನಿಕ ಅಂತ ಹೇಳ್ತೀರಿ. ಹಿಂದಿನಂತಹ ಗಾಯ ಆದ್ರೆ ಎಂಜಲನ್ನ ಸವರ್ಕೊಳ್ತಕ್ಕಂಥದ್ದು, ಕಾಫಿ ಪುಡಿಯನ್ನ ಹಾಕ್ತಕ್ಕಂಥದ್ದು, ಹರ್ಷಣವನ್ನ ಮೆತ್ತು ಬಿಡತಕ್ಕಂಥದ್ದು, ಇದಕ್ಕೆಲ್ಲ ಅವೈಜ್ಞಾನಿಕ ಅಂತ ದೇರ್ ವಾಸ್ ಸಮ್ ರೀಸನಿಂಗ್ ಬಿಹೈಂಡ್ ಇಟ್. ಆ ರೀಸನಿಂಗ್ ನ ನಾವು ವಿಶ್ಲೇಷಣೆ ಮಾಡ್ತಕ್ಕಂಥ ಅನೇಕ ಹಂತದ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ ಅಂತಕ್ಕಂಥದ್ದು. ಸ್ತಂಭನ ಪ್ರಕ್ರಿಯೆ, ಗಾಯ ಆಯಿತು ಅಂದ ತಕ್ಷಣ ಹೀಲಿಂಗ್ ಆಕ್ಟಿವಿಟಿ, ಬ್ಲಡ್ ಕ್ಲಾಟಿಂಗ್ ಆಕ್ಟಿವಿಟಿ ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ಮಾಡಬೇಕು ಒಂದು, ಆಮೇಲೆ ಕಲೆಯೇ ಉಳಿಬಾರದು ಎರಡನೇದು. ಇದಕ್ಕೆ ಅನೇಕವಾದಂತಹ ರೆಮಿಡೀಸ್ ಪಾಸಿಟಿವ್ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದು. ಪರಿಶುದ್ಧವಾದಂತಹ ತುಪ್ಪ, ಅರಿಶಿನ, ಆಲೋವೆರಾ, ಪಚ್ಕರ್ಪೂರ. ಪರಿಶುದ್ಧವಾದಂತಹ ತುಪ್ಪ, ಪಚ್ಕರ್ಪೂರ, ಆಲೋವೆರಾ ಮತ್ತೆ ಅರಿಶಿನ. ಅರಿಶಿನ ಎಂತಹ ಒಂದು ಪವರ್ಫುಲ್ ಟೂಲ್ ಅಂತೀರಿ. ಅದು ಮೈಕ್ರೋಬಿಯಲ್, ಆಂಟಿ ಮೈಕ್ರೋಬಿಯಲ್ ಕೂಡ. ಅದು ಹಚ್ಚಿದ್ರೆ ಮೈಕ್ರೋಬ್ಸ್ ಬರಲ್ಲ, ಇನ್ಫ್ಲಮೇಷನ್ ಬರಲ್ಲ, ಚರ್ಮದ ಎಲ್ಲ ಹಂತಗಳಲ್ಲಿ ಸೆಲ್ಸು ಚೆನ್ನಾಗಿ ಕ್ರೂಢೀಕರಿಸಿ ಕೂಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ತುಪ್ಪ ಮತ್ತೆ ಅರಿಶಿನದ ಬ್ಲೆಂಡಲ್ ಆಗುತ್ತೆ. ಆಲೋವೆರಾ ಒಂದು ಸೂತ್ನಿಂಗು ಕೂಲೆಂಟ್ ಎಫೆಕ್ಟ್ ಕೊಡುತ್ತೆ. ಪಚ್ಕರ್ಪುರ ತುಂಬಾ ಸೂತ್ನಿಂಗು ಕೂಲೆಂಟ್ ಎಫೆಕ್ಟ್ ಕೊಡುತ್ತೆ, ಖರ್ಚೇ ಇಲ್ಲ. ಆಮೇಲೆ ಮೇಲಿಂದ ಮೇಲೆ ನಿಮ್ಗೆ ಹಚ್ಕೊಳ್ಳಿಕ್ಕೆ ಈಸಿ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ಫ್ರೆಶ್, ಸೇಫ್, ಅಬ್ಸಾರ್ಬಬಲ್. ಇಷ್ಟೆಲ್ಲಾ ಪಾಸಿಟಿವ್ಸ್ ನ ಕೊಡುವಾಗ ಈ ಸಿಂಪಲ್ ರೆಮಿಡೀಸ್ ನ ನೀವು ಯಾಕೆ ಟ್ರೈ ಮಾಡಬಾರದು ಅಂತಕ್ಕಂಥ ಮಾತು. ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತಿದ್ದೆ ಸ್ಫಟಿಕ ಅಥವಾ ಪೊಟ್ಯಾಶ್ ಆಲಮ್ ಅಂತ. ಪೊಟ್ಯಾಶ್ ಆಲಮ್ ಅಥವಾ ಸ್ಫಟಿಕವನ್ನು ಕೂಡ ನಾವು ಸುಮಾರು 5-10 ನಿಮಿಷ ನೀರಲ್ಲಿ ನೆನೆಸಿಟ್ಟಿರಬೇಕು, ಕೆಲವೊಂದು ಸಂದರ್ಭದಲ್ಲಿ ನೆನೆಸಿಯೇ ಇಟ್ಟಿರ್ತಾರೆ ಅಂತ. ಅದರಲ್ಲಿ ಕೂಡ ನೀವು ಮೇಲಿಂದ ಮೇಲೆ ವಾಶ್ ಮಾಡಿದ್ರೆ ಆ ಸೆಪ್ಟಿಕ್ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಅವಕಾಶ ಮಾಡಿಕೊಡಕ್ಕೆ ಸಿಂಪಲ್ ಟೂಲು ಅಂತ ಕರಿತೀವಿ. ಬಹಳ ಸಂದರ್ಭದಲ್ಲಿ ಆಗಲೇ ಪ್ರಾಥಮಿಕ ಪ್ರಾಸ್ತವನ ಹೇಳ್ತಿದ್ದೆ, ಡಯಾಬಿಟಿಸ್ ಇದ್ರೆ, ಇಮ್ಯುನಿಟಿ ಕಡಿಮೆ ಇದ್ರೆ ಅದರ ಬಗ್ಗೆ ವಿಸ್ತೃತವಾದಂತಹ ಗಮನವನ್ನು ಹರಿಸಲೇಬೇಕು. ಎಲ್ಲಾ ಕಾಲದಲ್ಲೂ ಎಲ್ಲಾ ಸಂದರ್ಭಗಳಲ್ಲೂ ನಾವೊಂದು ಹೋಮ್ ರೆಮಿಡಿ ಹಾಕೊಂಡ್ಬಿಡ್ತೀವಿ ಅಥವಾ ಡೀಪ್ ಲ್ಯಾಸರೇಷನ್, ಡೀಪ್ ಕಟ್ ಆಗಿಬಿಟ್ಟಿದೆ, ಅರಿಶಿನ ತುಂಬಿಸ್ಬಿಡ್ತೀವಿ, ಡಾಕ್ಟರ್ ಕಿಶೋರ್ ಹೇಳಿದ ಟಿವಿಲಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ನಾವು ಕೆಲವೊಂದು ಲಿಮಿಟೇಷನ್ಸ್ ಅಲ್ಲಿ ಮಾತ್ರ ಹೋಮ್ ರೆಮಿಡೀಸ್ನ ಇನ್ಕಲ್ಕೇಟ್ ಮಾಡತಕ್ಕಂಥದ್ದು, ಅಡ್ವೈಸ್ ಮಾಡತಕ್ಕಂಥದ್ದು, ಪ್ರಮೋಟ್ ಮಾಡತಕ್ಕಂಥದ್ದು ಹೊರತು. ಅನೇಕ ಜನ ಕೇಳ್ತಾರೆ ಕ್ಯಾನ್ಸರ್ಗೊಂದು ಹೋಮ್ ರೆಮಿಡಿ ಹೇಳ್ಬಿಡಿ, ಡಯಾಬಿಟೀಸ್ಗೊಂದು ಹೋಮ್ ರೆಮಿಡಿ ಹೇಳ್ಬಿಡಿ, ಏಡ್ಸ್ ಇದೆ ಒಂದು ಹೋಮ್ ರೆಮಿಡಿ ಹೇಳ್ಬಿಡಿ. ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಹಂತಗಳಲ್ಲೂ ಹೋಮ್ ರೆಮಿಡಿ ಇಸ್ ನಾಟ್ ದ ಇಶ್ಯೂ. ಬಟ್ ಮೆಜಾರಿಟಿ ಆಫ್ ದ ಕಂಡೀಷನ್ಸ್, ನಾವು ಚಿಕ್ಕ ಪುಟ್ಟ ಹಂತದಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಗಾಬರಿ ಆಗ್ತಕ್ಕಂಥದ್ದು, ವೈದ್ಯಕೀಯ ನೆರವು ಹೋಗ್ತಕ್ಕಂಥದ್ದು, ಡಾಕ್ಟರು ಹೇಳ್ತಕ್ಕಂತಹ ವಿಚಾರದಲ್ಲಿ ನಾವು ಹೆದರ್ಕೊಳ್ತಕ್ಕಂಥದ್ದು, ಈ ಆಸ್ಪೆಕ್ಟ್ಸ್, ಈ ಪ್ರಾಸ್ಪೆಕ್ಟ್ಸ್ ಅಲ್ಲಿ ಹೋಮ್ ರೆಮಿಡಿ ನಿಮ್ಮ ಆತ್ಮವಿಶ್ವಾಸವನ್ನ ಹಿಂದಿನ ಕಾಲದವರು ವೆರಿ ಸಿಂಪಲ್ ಸ್ಟಾಟಿಸ್ಟಿಕಲ್ ಅಂಡ್ ಸೈಂಟಿಫಿಕ್ ಆಗಿದ್ರು ಅಂತಕ್ಕಂಥ ಅಪ್ರೋಚ್ ಲಾಜಿಕ್ ಅಲ್ಲಿ ರೀ ಎಸ್ಟಾಬ್ಲಿಷ್ ಮಾಡ್ಕೊಳ್ತಕ್ಕಂಥದ್ದನ್ನ. ಆಮೇಲೆ ನಮ್ಮ ಸನಾತನವಾದಂತಹ ಹರ್ಬ್ಸ್ ಎಂಥ ಒಂದು ಪೊಟೆನ್ಸಿಯನ್ನು ಇಟ್ಕೊಂಡಿತ್ತು, ಎಂಥ ಒಂದು ತಾಕತ್ತನ್ನು ಇಟ್ಕೊಂಡಿತ್ತು, ಮನೆಯ ಹಂತದಲ್ಲಿ ಎಲ್ಲಿತ್ರಿ? ಹಿಂದಿನ ಕಾಲದಲ್ಲಿ ಹಾಸ್ಪಿಟ್ಲು ಡಾಕ್ಟರ್ ಅಂದ್ರೆ 100 ಮೈಲಿ ಹೋಗಬೇಕಾಯ್ತು, ಜನ ಸತ್ತೋಗ್ತಾ ಇದ್ರು ಅನ್ಕೊಂಡ್ರ? ಅಥವಾ ಇವತ್ತು ಇಷ್ಟೆಲ್ಲ ಮಾಡರ್ನೈಸ್ಡ್ ಮೆಡಿಕಲ್ ವರ್ಲ್ಡ್ ಅಲ್ಲಿ ನಾವೆಲ್ಲ ವೈದ್ಯರು ಸಾವನ್ನ ಸಂಪೂರ್ಣವಾಗಿ ತಡೆ ಹಿಡಿದ್ಬಿಟ್ಟಿದ್ವಿ ಅಂತ ಅನ್ಕೊಂಡ್ರ? ಎರಡೂ ತಪ್ಪು. ನಿಸರ್ಗ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತಕ್ಕಂಥದ್ದು. ಮದರ್ ನೇಚರ್ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್ ಅಂಡ್ ಶಿ ಹ್ಯಾಸ್ ಟು ಬಿ ರಿವಿಸಿಟೆಡ್ ಬೈ ಅಸ್ ಪೀರಿಯಾಡಿಕಲಿ ಆನ್ ಎ ಡೈಲಿ ಬೇಸಿಸ್ ಅಂತಕ್ಕಂಥದ್ದು ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಕೊಳ್ಬೇಕಾಗತಕ್ಕಂಥ ಅಂಶ. ನೀವು ಈ ಕಾಂಬಿನೇಷನ್ಸ್ ಇದೆಯಲ್ಲ, ಆಲೋವೆರಾ, ತುಪ್ಪ, ಪಚ್ಕರ್ಪೂರ, ಅರಿಶಿನ, ಇವೆಲ್ಲವೂ ಅಮ್ಯಾಲ್ಗಮೇಟ್ ಆದಾಗ, ಒಂದಕ್ಕೊಂದು ಕ್ರೂಢೀಕರಿಸಿಕೊಂಡಾಗ, ಒಂದಕ್ಕೊಂದು ಜೋಡನಾತ್ಮಕವಾಗಿದ್ದಾಗ, ತನ್ನ ಕಂಬೈನ್ಡ್ ಕಾಂಬಿನೇಟಿವ್ ಎಫೆಕ್ಟ್ ಅಂತ ಏನ್ ಕರಿತೀವಲ್ಲ,
ವೂಂಡ್ ಹೀಲಿಂಗ್ ಪ್ರಾಪರ್ಟೀಸ್ ಅಲ್ಲಿ ಇಟ್ ಈಸ್ ವೆಲ್ ಟ್ರಸ್ಟೆಡ್ ಅಂಡ್ ಟೈಮ್ ಟೆಸ್ಟೆಡ್ ಅಂತಕ್ಕಂಥ ಮಾತು. ಅನೇಕ ವಿಧವಂತಹ ರಿಸರ್ಚ್ ಗಳನ್ನ, ಕ್ಲಿನಿಕಲ್ ಟ್ರಯಲ್ಸ್ ನ, ಕ್ಲಿನಿಕಲ್ ರಿಸರ್ಚ್ ನ ಇವತ್ತು ಮಾಡ್ತಿದೀವಿ. ಈ ಯಾವ ರೆಡಿಮೇಡ್ ಕ್ರೀಮ್ಗಳು, ಲೋಷನ್ಗಳು, ಜೆಲ್ಗಳು ಏನ್ ಎಫೆಕ್ಟ್ ಅನ್ನ ನಾವು ಆಂಟಿಸಿಪೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಡೀಪ್ ಕಟ್ ಆಗಿದೆಪ್ಪ ಈ ಭಾಗದಲ್ಲಿ ಅಂದ್ರೆ ಕ್ರೀಮ್ ಏನೋ, ಕ್ರೀಮ್ ಬೀನೋ, ಲೋಷನ್ ಏನೋ, ಲೋಷನ್ ಬೀನೋ ಏನ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ, 3 ದಿವಸದಲ್ಲಿ ಏನ್ ರಿಪೇರಿ ಮಾಡುತ್ತೆ, 5 ದಿವಸದಲ್ಲಿ ಏನ್ ರಿಪೇರಿ ಮಾಡುತ್ತೆ, ಏನಾದ್ರೂ ಅಡ್ವರ್ಸ್ ಎಫೆಕ್ಟ್ಸ್ ಅಂದ್ರೆ ಏನೆಲ್ಲ ಅದು ಮಾಡುತ್ತೆ, ಅಷ್ಟೇ ತಾಕತ್ತು ಈ ಸರಳ ವಿಧವಾದಂತಹ ಮನೆ ಮದ್ದುಗೂ 100ಕ್ಕೆ 100 100% ಇದೆ ಅಂತಕ್ಕಂಥದ್ದು. ನೀವು ಅದನ್ನ ಟ್ರೈ ಮಾಡ್ತಾ ಬರ್ತಿದ್ರೆ ಫಸ್ಟ್ ಥಿಂಗ್ ಅದು ರಿಪೇರಿ ಆಗುತ್ತೆ, ಪ್ರಾಬ್ಲಮ್ ಈಚೆ ಬರ್ತೀರಾ, ಅದ್ರ ಬಗ್ಗೆ ಭಯನೇ ಇಲ್ಲ. ಎರಡನೇದು ಏನ್ ಗೊತ್ತಾ, ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಬಯಸ್ತಕ್ಕಂಥದ್ದು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡುತ್ತೆ. ಮನೆಯಲ್ಲಿ, ಅಡಿಗೆ ಮನೆಯಲ್ಲಿ ಅನೇಕ ವಿಧವಂತಹ ಚಿಕ್ಕ ಪುಟ್ಟ ವಸ್ತುಗಳು ಒಂದು ದ್ರವ್ಯವಾಗಿ ಪರಿವರ್ತಿತವಾಗಿ ಆ ದ್ರವ್ಯ ನಮ್ಮ ಸರಳ ಸಮಸ್ಯೆಯಿಂದ ಗಾಢವಾದ ಸಮಸ್ಯೆವರೆಗೂ ನಿವಾರಣೆ ಮಾಡುತ್ತೆ. ಈಗ ವೂಂಡ್ ಹೀಲಿಂಗ್ನ ನಾವು ಬಟ್ಟೆ ಕಟ್ಟಬೇಕು. ಬ್ಯಾಂಡೇಜ್ ಅಂದ್ರೆ ತುಂಬಾ ಸ್ಟರ್ಲೈಸ್ಡ್ ಕ್ಲಾತ್. ನೀವು ಸಿಂಪಲ್ ಉಂಡಿಗೆ ಒಂದು ಕವರ್ ಮಾಡಬೇಕು ಅಂದ್ರೆ ಒಂದು ಪಂಚೆ ಬಟ್ಟೆಯನ್ನ 8 ರಿಂದ 12 ನಿಮಿಷ ಚೆನ್ನಾಗಿ ಕುದಿಯೋ ನೀರಲ್ಲಿ ಕುದಿಸ್ಬಿಟ್ಟು ಅದನ್ನ ಯಥಾವತ್ತಾಗಿ ದುಷ್ಪರಿಣಾಮ ಏನು ಕೆಟ್ಟ ವಾತಾವರಣ, ಕ್ರಿಮಿ ಕೀಟ ಇಲ್ದಿರತಕ್ಕಂತಹ ಜಾಗದಲ್ಲಿ ಶೇಡ್ ಡ್ರೈ ಮಾಡಿಸ್ಬಿಟ್ಟು ಅದನ್ನ ಕಟ್ಟಿದ್ರು ಕೂಡ ಅದು ಅದೇ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ ಅಂತಕ್ಕಂತಹ ಅಂಶ. ಹಿಂದಿನ ಕಾಲದಲ್ಲಿ ಕೂಡ ಈ ಶುಚಿತ್ವ, ಸ್ಟರ್ಲೈಸೇಷನ್ ಅಂತ ನಾವೇನ್ ಮಾಡರ್ನೈಸ್ ವರ್ಕ್ ಕರಿತೀವಿ, ಅಲ್ಲಿ ಶುಚಿತ್ವ ಅಂತಕ್ಕಂತಹ ಕನ್ನಡ ಅಥವಾ ಸಂಸ್ಕೃತ ಪದವನ್ನು ಬೆಳೆಸಿದ್ವಿ ಹೊರತು ಲಾಜಿಕ್ ವಾಸ್ ಆಲ್ ದ ಮೋರ್ ಪ್ರಿಸೈಸ್ ಅಂಡ್ ಸೇಮ್ ಅಂತಕ್ಕಂತಹ ಅಂಶ. ಸೊ ಚಿಕ್ಕ ಪುಟ್ಟ ಗಾಯಗಳಿದ್ರೆ ಹೆದರಿಬೇಡಿ. ಈಗ ಹೇಳ್ತಕ್ಕಂತಹ ಸರಳ ಮನೆ ಮದ್ದುಗಳ ಉಪಯುಕ್ತತೆ ನಿಮ್ದಾಗ್ಲಿ, ಸ್ವಸ್ಥತೆ ಕೂಡ ನಿಮ್ಮದಾಗ್ಲಿ, ಯಾಕಂದ್ರೆ ಅಂಗೈಯಲ್ಲೇ ಆರೋಗ್ಯ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಂಗತಿಗಳು, ಅನೇಕ ರೆಮಿಡೀಸ್ ಮುಂಬರುವ ಸಂಚಿಕೆಯಲ್ಲಿ ಹಂಚಿಕೊಳ್ತೀನಿ. ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.